ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಆಗಿರುವಂತಹ ಅಂಗಡಿಯಲ್ಲಿ ಸಿಗುವಂಥದ್ದು ಗ್ಲಾಸ್ ಪೀಸು, ಮತ್ತು ಇದು ಸಹ ಫ್ರೇಮ್ ಸಹ ಸಿಗುತ್ತೆ. ಇದನ್ನು ಆ್ಯಂಕರ್ ಥ್ರೆಡ್ ತೊಗೊಂಡಿದ್ದೀನಿ, ಆರೆಳೆ ದಾರನ ನೋಡಿ. ಫಸ್ಟಿಗೆ ಗ್ಲಾಸ್ ಪೀಸ್ನ ನಾನಿಲ್ಲಿ ಅಂಟಿಸ್ತಾ ಇದ್ದೀನಿ. ಈ ಫ್ರೇಮಿಗೂ ಸಹ ಬ್ಯಾಕು ಫ್ರಂಟು ನೋಡ್ಕೊಂಡ್ಬಿಟ್ಟು ಬ್ಯಾಕ್ ಸೈಡು ಗಮ್ ಹಾಕಿ ಅಂಟಿಸ್ಕೋಬೇಕು. ಗಮ್ ಹಾಕಿಬಿಟ್ಟು ಅದರ ಸುತ್ತ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಸಾರಿ, ಸ್ಟಿಚ್ಚು ಮಾಡ್ಕೋಬೋದು, ಬೇಕು ಅಂದರೆ ಗಮ್ ಹಾಕಿ ಅಂಟಿಸ್ಕೊಂಡ್ಬಿಟ್ಟು. ನಾನು ಅದಾದಮೇಲೆ ಒಂದ್ಸರಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾರ್ಮಲ್ ಥ್ರೆಡಿಂದ. ಯಾವುದಾದ್ರೂ ಒಂದು ಕ್ಯಾಪ್ ತೊಗೊಂಡು, ನಿಮ್ಗೆ ಎಷ್ಟು ದೊಡ್ಡ ಡಿಸೈನ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ತೊಗೊಂಡ್ಬಿಟ್ಟು ಈ ಥರ ಲೈನ್ಸ್ ಹಾಕ್ಕೊಳ್ಳಿ, ಸ್ಕೇಲಿಂದ ಲೈನ್ ಹಾಕ್ಕೊಂಡ್ಬಿಟ್ಟು ಮತ್ತು ಅದ್ರ ಮಧ್ಯದಲ್ಲಿ ಮಧ್ಯದಲ್ಲಿ ಈ ಥರ ಒಂದೊಂದೊಂದೊಂದು ಲೈನ್ಗಳನ್ನ ಹಾಕ್ಕೊಂಡೋಗಿ. ಇದು ಒಂದು ಒಂದು ಇದಕ್ಕೋಸ್ಕರ ಗೊತ್ತಾಗಲಿ, ನಾವು ಎಷ್ಟು ದೊಡ್ಡದು ಹಾಕ್ತಾಯಿದ್ದೀವಿ ಅಂದರೆ ಸೊಟ್ಟ ಎಲ್ಲ ಬರಬಾರ್ದು, ಆ ಕಡೆ ಕಡೆ ಆಗಬಾರ್ದು ಅಂತೇಳ್ಬಿಟ್ಟು ಒಂದು ಕಲಿತಾ ಇರೋರಿಗೆ ಈಸಿ ಆಗಲಿ ಅಂದ್ಬಿಟ್ಟು ಈ ಥರ ಹೇಳ್ಕೊಡ್ತಾ ಇದ್ದೀನಿ ನಾನು. ನೋಡಿ, ಆ ಎಳೆ ದಾರನ ತೊಗೊಂಡ್ಬಿಟ್ಟು ಎಲ್ಲಿಂದ ತೊಗೊಂಡು ಬಂದಿರ್ತೀವೋ ಸೂಜಿನ, ಅಲ್ಲಿಂದನೇ ಮತ್ತೆ ಈ ಥರ ಕರೆಕ್ಟಾಗಿ ಆ ಲೈನಿಗೆ ಕರೆಕ್ಟಾಗಿನೆ ಸ್ಟಿಚ್ನ ಹಾಕ್ಕೊಂಡೋಗ್ಬೇಕು. ಇಲ್ಲಿ ಲೇಜಿ ಡೇಜಿ ಸ್ಟಿಚ್ನ ನಾನು ಹಾಕ್ತಾ ಇದ್ದೀನಿ, ತುಂಬ ಈಸಿಯಾಗಿ ಹಾಕೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಹಾಕ್ಬಿಟ್ಟು ತುಂಬ ಟೈಟಾಗಿ ಇಳಿಯೋದಕ್ಕೆ ಹೋಗ್ಬಿಡಿ. ಕೆಳಗಡೆಗೆ ಸೂಜಿ ತೊಗೊಂಡೋಗ್ಬೇಕು. ತೊಗೊಂಡೋಗ್ಬಿಟ್ಟು ಇವಾಗ ಪಕ್ಕದಲ್ಲಿ ಲೈನ್ ಇದೆ ಅಲ್ಲ, ಅಲ್ಲಿಗೂ ಸಹ ಅದೇ ಥರನೇ ನಾನು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಅಂದರೆ ಪ್ರತಿಯೊಂದು ಲೈನಿಗೆ ಹಾಕ್ಕೊಂಡು ಹೋಗುವಾಗ ನಿಮಗೆ ನಾನು ಇವಾಗ ನೆಕ್ಸ್ಟ್ ತೋರಿಸ್ತೇನೆ ಯಾವ ಥರ ಗ್ಯಾಪ್ ಬರುತ್ತೆ ಅಂದಾಗ ಆ ಗ್ಯಾಪಿಗೆ ಏನು ಮಾಡಬೇಕು ಅಂತ. ನೋಡಿ, ಇವಾಗ ಇವೆರಡರ ಮಧ್ಯದಲ್ಲಿ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಅದನ್ನು ಸಹ ಫಿಲ್ ಆಗಬೇಕು ನಮಗೆ. ಅದಕ್ಕೇನು ಮಾಡಬೇಕು, ಅಲ್ಲಿನೂ ಒಂದು ಸಹ ಒಂದು ಸ್ಟಿಚ್ ಹಾಕ್ಕೋಬೇಕು. ಬೇಕಂದರೆ ನೀವು ಲೈನ್ ಹಾಕುವಾಗೇ, ನಾನಿಲ್ಲಿ ಒಂದು ಸ್ಯಾಂಪಲ್ ಪೀಸ್ ತೋರಿಸಿದ್ದೀನಿ, ನೀವು ಬೇಕಂದರೆ ಈ ಥರ ಪಕ್ಕದಲ್ಲೇ ಲೈನ್ಗಳನ್ನ ನೀವು ಮುಂಚೆಗೂ ಹಾಕ್ಕೋಬೋದು. ನಾನು ಸ್ವಲ್ಪ ಈಸಿಯಾಗಿ ಗೊತ್ತಾಗಲಿ ಅಂದ್ಬಿಟ್ಟು ಈ ಥರ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಅಳತೆಗೆ ಗೊತ್ತಾಗ್ಬಿಡುತ್ತೆ ನಮಗೆ, ಇದ್ರ ಪಕ್ಕ ಇಷ್ಟು ಗ್ಯಾಪ್ ಇದೆ ಅಂದಾಗ ನಾವಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಒಂದೇ ಸರಿಗೆ ಅಂದರೆ ಪಕ್ಕದಲ್ಲಿ ಹಾಕುವಾಗ ಒಂದು ಹತ್ರ ಒಂದು ದೂರ ಈ ಥರ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನಾನು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡು ಅದಾದ ನಂತರ ಈ ಥರ ಲೇಜಿ ಡೇಜಿ ಸ್ಟಿಚ್ಗಳನ್ನ ಫುಲ್ಲು ಇದು ಫುಲ್ಲು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು. ನೋಡಿ, ಕಂಪ್ಲೀಟ್ ಆಯಿತು. ಇಷ್ಟಕ್ಕೇ ನೀವು ಒಂದು ಡಿಸೈನ್ನ ಬಿಡ್ಬೋದು, ಸಿಂಪಲಾಗಿರಲಿ ಅಂದರೆ ಈ ಥರ ಮಾಡ್ಕೋಬೋದು. ನಾನು ಇದಕ್ಕೊಂದು ಸ್ವಲ್ಪ ಹೈಲೈಟ್ ಆಗಿರಲಿ ಅಂತೇಳ್ಬಿಟ್ಟು ಏನು ಇಲ್ಲಿ ಸ್ಟಿಚ್ ಇದೆಯಲ್ಲ, ಲೇಜಿ ಡೇಜಿ ಸ್ಟಿಚ್ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಕಾಂಟ್ರಾಸ್ಟ್ ಕಲರ್ ಯೆಲ್ಲೋದಲ್ಲಿ ಮತ್ತು ಅದ್ರ ಮಧ್ಯದಲ್ಲಿ ಮತ್ತೆ ಒಂದು ಚಿಕ್ಕ ಚಿಕ್ಕದಾಗಿ, ತುಂಬ ಉದ್ದ ಬೇಡ, ತುಂಬ ಕಡಿಮೆನೂ ಬೇಡ, ಮೀಡಿಯಮ್ ಸೈಜ್, ಸ್ವಲ್ಪ ಮುಂದೆ ಅಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು. ಅಷ್ಟು ಗ್ಯಾಪಿಗೆ ನೋಡಿ, ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಅಷ್ಟು ಗ್ಯಾಪ್ ಬಿಟ್ಬಿಟ್ಟು ಅಲ್ಲಿಗೊಂದು ಮತ್ತೆ ನಾನು ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಇದನ್ನು ಸಹ ನಾನು ಆರೆಳೆ ದಾರನೇ ತೊಗೊಂಡಿರೋದು, ತುಂಬ ಟೈಟಾಗಿ ಇಳಿಬಾರ್ದು, ಮೀಡಿಯಮ್ಮಾಗಿ ಎಳ್ಕೊಂಡ್ಬಿಟ್ಟು ಮತ್ತೆ ಕೆಳಗಡೆಗೆ ತೊಗೊಂಡೋಗ್ಬೇಕು ಸೂಜಿನ. ಇವಾಗ ಅದೇ ಥರನೇ ಪಕ್ಕದಲ್ಲಿ, ಇವಾಗ ನೋಡಿ ಸ್ವಲ್ಪ ಜಾಗ ಮಾಡ್ಕೊಂಡ್ಬಿಟ್ರೆ ಕ್ಲೀನಾಗಿ ಕಾಣುತ್ತೆ, ನೀವು ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಸಿಂಪಲಾಗಿರಲಿ ಅಂದರೆ ನಾನು ಇವಾಗ ಇದು ಹಾಕೋದಕ್ಕಿಂತ ಮುಂಚೆ ಇತ್ತಲ್ಲ, ಅದನ್ನೇ ನೀವು ಹಾಕ್ಕೋಬೋದು. ಸ್ವಲ್ಪ ಇನ್ನೂ ಗ್ರ್ಯಾಂಡಾಗಿರಲಿ ಅಂದ್ರೆ ಅನ್ನೋದಾದರೆ ಈ ಥರ ಟ್ರೈ ಮಾಡ್ಬೋದು. ನೋಡಿ, ಇದೇ ಥರ ನಾನು ಫುಲ್ಲು ಹಾಕ್ಬಿಟ್ಟು ತೋರಿಸ್ತೀನಿ. ಪ್ರತಿಯೊಂದು ಏನು ಚೈನ್ ಸ್ಟಿಚ್ ಇದೆ ಅಲ್ಲ, ಲೇಜಿ ಡೇಜಿ ಸ್ಟಿಚ್ ಮಧ್ಯದಲ್ಲಿ ಮತ್ತೆ ಒಂದು ಚಿಕ್ಕ ಚಿಕ್ಕದಾಗಿರೋಂಥ ಲೇಜಿ ಡೇಜಿ ಸ್ಟಿಚ್ನ ಕಾಂಟ್ರಾಸ್ಟ್ ಕಲರ್ನಲ್ಲಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇದು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ನೋಡಿ, ಎರಡನೇದು ಈ ಥರನೂ ನೀವು ಹಾಕ್ಕೋಬೋದು. ಮೂರನೇದು ಬಂದು ನಾನಿಲ್ಲಿ ಬಾಲ್ ಚೈನ್, ಏನಂದರೆ ಅಲ್ಲಿ ಗ್ಯಾಪ್ ಕಾಣ್ತಾ ಇತ್ತು ಅಂತ ನಾನು ಬಾಲ್ ಚೈನ ಅಂಟಿಸಿದ್ದೀನಿ. ಪ್ಲಸ್ ಬಂದು ನೋಡಿ, ಇನ್ನೂ ಗ್ಯಾಪ್ ಕಾಣ್ತಾ ಇದೆ ಅಂತ ಅನ್ನೋದಾದ್ರೆ ಇಷ್ಟಕ್ಕೆ ಬಿಡ್ಬೋದು ಡಿಸೈನು. ಇನ್ನೂ ಗ್ಯಾಪ್ ಕಾಣುತ್ತೆ ಅನ್ನೋದಾದರೆ ಈ ಥರ ಸ್ಮಾಲ್ ಸೈಜ್ ಬೀಡ್ನ ನಾನಿಲ್ಲಿ ತೊಗೊಂಡ್ಬಿಟ್ಟು, ಶುಗರ್ ಬೀಡ್ಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಇರುತ್ತೆ, ಅದನ್ನು ಬಂಚಸ್ನಲ್ಲಿ ಸಿಗುತ್ತೆ, ಅದನ್ನು ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಅಲ್ಲಿ ಏನು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ವಲ್ಲ ನಾವು ಯೆಲ್ಲೋ ಕಲರ್ ಲೇಜಿ ಡೇಜಿ ಸ್ಟಿಚ್ ಹಾಕಿದಾಗ, ಆ ಜಾಗದಲ್ಲಿ ಇದನ್ನು ನಾನು ಫಿಲ್ ಮಾಡ್ಕೊಂಡು ಹೋಗ್ತೀನಿ. ಇದರಲ್ಲಿ ನೋಡಿ, ನೀವು ಮೂರರಿಂದ ನಾಲ್ಕು ಥರ ಡಿಸೈನ್ನ ನೀವು ಫಸ್ಟಿಗೊಂದು ಸ್ಟೆಪ್ ತೋರಿಸಿದೆ, ಸೆಕೆಂಡ್ ಎಲ್ಲೋ ಅದರಲ್ಲೇ ಒಂದು, ನೆಕ್ಸ್ಟ್ ಗೋಲ್ಡ್ ಬಾಲ್ ಚೈನ್ ಹಾಕ್ಬಿಟ್ಟು, ನೆಕ್ಸ್ಟ್ ಬಂದು ಈ ಥರ ನಾಲ್ಕು ವೆರೈಟಿ ಒಂದರಲ್ಲೇ ನೀವು ಹಾಕ್ಕೊಂಡು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ನೀವು ಸ್ಯಾರಿಗಳಿಗೆ ಬ್ಲೌಸ್ಗಳಿಗೆ ಹಾಕ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.